ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಟ್ರಾಫಿಕ್ಗೆ ತಕ್ಕಂತೆ ಕೆಲಸಗಳಲ್ಲಿ ಅಡ್ಜಸ್ಟ್ಮೆಂಟ್. ಸ್ಕೂಟಿ ಓಡಿಸ್ತಾ ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡಿದ ಮಹಿಳೆ. ರಾಜಧಾನಿಯ ಪರಿಸ್ಥಿತಿಯಿಂದ ವರ್ಕ್ ಫ್ರಮ್ ಟ್ರಾಫಿಕ್ ಮಾಡ್ತಾ ಇರೋ ಹಲವು ಜನ. ಕೂಲ್ ಕೂಲ್ ಆಗಿರ್ತಿದ್ದ ಬೆಂಗಳೂರಿಗ ರಣರಣ. ಕಳೆದೊಂದು ವಾರದಿಂದ 37 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿಗೆ ಹೈರಾಣ. ರಾಜಧಾನಿಯಲ್ಲಿ ಜನರ ಬೆವರಿಳಿಸ್ತಾ ಇರೋ ಬಿರು ಬಿಸಿಲು. ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂತಂದ್ರೆ ಇವರು ಕೇಳಿದಷ್ಟು ಕೊಡ್ತಾರ? ಹಣಕಾಸಿನ ಯೋಜನೆಯಲ್ಲಿ ಬೇಡಿಕೆ ಇರುತ್ತೆ, ಅದಕ್ಕೆ ತಕ್ಕಂತೆ ಹಣ ಬಿಡುಗಡೆ ಮಾಡಬೇಕು. ಕೇಂದ್ರ ಕಡಿಮೆ ಹಣ ಕೊಟ್ಟಿದೆ ಎಂದ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಿಎಂ HDK ಟಾಂಗ್. ಕೇಂದ್ರ ಕೊಟ್ಟ ಬರ ಪರಿಹಾರದ ಹಣವನ್ನ ಲೂಟಿ ಮಾಡಬೇಡಿ, ನಾವಿದನ್ನ ಕಾಯ್ತೀವಿ. ರಾಜ್ಯ ಸರ್ಕಾರ ಹಣ ರೈತರಿಗೆ ಕೊಡಬೇಕು, ವಿಪಕ್ಷ ನಾಯಕ R.ಅಶೋಕ್ ಹೇಳಿಕೆ. ಕೇಂದ್ರ ಸರ್ಕಾರ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಿದೆ, ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನ್ನೂ ಸರಿಯಾಗಿ ಕೊಟ್ಟಿಲ್ಲ. ಪರಿಹಾರ ಹಣಕ್ಕಾಗಿ ಹೋರಾಟ ಮುಂದುವರಿಸ್ತೀವಿ ಎಂದರು DCM DK. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.